Hello my dear viewers, welcome back to my channel Learning Heart. So ivattin video dali naan nimakke torustiro recipe Mavinakai kosambhari. Idanna madakke namage bekagiro Mavinakai totapuri Mavinakai. So itara kempagiro totapuri Mavinakai na tagoli nimge uli irodilla kosambhari tumbane chenagi baruthe. Idar jothege bekagiro padarthagalu menshinkai, kobbari, kottambari matte hoggaranege uddin bele kadle bele ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಮಾವಿನಕಾಯಿನ ಸಣ್ಣಗೆ ಹಚ್ಕೊಳ್ಳಿ. ಸೊ ಇಲ್ಲೆಲ್ಲ ಹಚ್ಚಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿ. ಮೆಣಸಿನಕಾಯಿನ ಸಣ್ಣಗೆ ಹಚ್ಕೊಂಡಿದ್ದೀನಿ ಮತ್ತು ಮಾವಿನಕಾಯಿನೂ ಕೂಡ ತುಂಬ ಸಣ್ಣಗೆ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಕೊತ್ತಂಬರಿನೂ ಹಚ್ಕೊಳ್ಳಿ ಮತ್ತು ಕಾಯಿನ ತುರ್ಕೊಳ್ಳಿ ನೋಡಿ. ಇಲ್ಲೆಲ್ಲ ರೆಡಿ ಇದೆ, ಬನ್ನಿ ಮಾಡೋ ವಿಧಾನನ ನೋಡೋಣ. ಸೊ ಮೊದಲಿಗೆ ಒಂದು ಬಾಂಡ್ಲಿನ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ, ಕಡಲೆಬೇಳೆನ ಆ್ಯಡ್ ಮಾಡಿಕೊಂಡು 2 ನಿಮಿಷ ನೀವು ಕೈ ಆಡಿ ಇದಕ್ಕೆ ಹಚ್ಚಿರೋ ಮೆಣಸಿನಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಮತ್ತೆ 2 ನಿಮಿಷ ಕೈ ಆಡಿ ಇದಕ್ಕೆ ಈಗ ಇಂಗನ್ನು ಆ್ಯಡ್ ಮಾಡ್ಕೋಬೇಕು. ನೀವಿಲ್ಲಿ ಇಂಗ್ ಯೂಸ್ ಮಾಡಲ್ಲ ಅನ್ನೋರು ಆಪ್ಷನಲ್, ಬಟ್ ಇಂಗ್ನ ಆ್ಯಡ್ ಮಾಡಿದ್ರೆ ನಿಮಗೆ ಒಳ್ಳೆ ರುಚಿನೇ ಕೊಡುತ್ತೆ. ಈಗ ಇಲ್ಲಿ ಉದ್ದಿನ ಬೇಳೆ, ಕಡಲೆಬೇಳೆ ಎಲ್ಲ ಕೆಂಪಗಾಗಿದೆ, ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪನ್ನ ಆ್ಯಡ್ ಮಾಡಿ ಕೈ ಆಡಿದ್ಮೇಲೆ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ. ಸೊ ಈಗ ಸ್ಟೌವ್ನ ಆಫ್ ಮಾಡಾದಮೇಲೆ ಹಚ್ಚಿರೋ ಕೊತ್ತಂಬರಿ, ತುರಿದಿರೋ ಕೊಬ್ಬರಿ ಮತ್ತು ಹಚ್ಚಿರೋ ಮಾವಿನಕಾಯಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಮಾವಿನಕಾಯಿ ಕೋಸಂಬರಿ ರೆಡಿ. ಈಗ ಮಾವಿನಕಾಯಿ ಕಾಲ ಆಗಿರೋದ್ರಿಂದ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.